ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದಿನಿ ನೋಡ್ರಿ. ಬರೀ ಬ್ಲಾಗ್ ಚಾಲೂ ಮಾಡಂದ್ರೆ ಈಗ ತಾನೇ ಎದ್ದೀನಿ ನಾನು. ಈ ನೋಡ್ರಿ, ನಾನು ಇವಿಷ್ಟು ಬಾಂಡೆ ತಿಕ್ಬೇಕ್ರಿ. ರಾತ್ರಿ ಊಟ ಮಾಡಿದ್ವ, ಇವಿಷ್ಟು ಬಾಂಡೆ ತಿಕ್ಕಿ ಜಳಕ ಮಾಡಿ ನಾನು ದೇವ್ರಿಗೆ ಹೋಗ್ಬೇಕು ನೋಡ್ರಿ. ಇವತ್ತು ಗುರುವಾರ ಒಂದು ಐತ್ರಿ. ಸುಮ್ಮನೆ ಇವೇನು ಕುರಿ ಇಕ್ಕಿ ಇವತ್ತೊಂದ್ ಏನ್ ಮಾಡ್ತೀನಿ ಈಗ? ಇವನ್ ಕುರಿ ಇಕ್ಕಿ ಅದನ್ ಅಷ್ಟ ಇದನ್ ತಿಳ್ಕೊಬ್ಯಾಡ್ರಿ ನೀವು. ಇವನ್ ತಗೊಂಡ್ ಹೋಗಿ ನಾನರಿ ಮನಿ ಹೊರಗ ಅದಲ್ರಿ ಗಿಡಗಳು, ಅವಕ್ ಏನಾರ ಹಾಕಿವ ಅಂತ ತಿಳ್ಕೊರಿ. ಇದನ್ ಹೋಗಿ ಅಲ್ಲಿ ಹಿಕ್ಕಿ ಹಾಕೋಣ. ಅಟೋಮೆಟಿಕ್ ಗಿಡ ದೊಡ್ಡ ಹಾಕೋರಿ, ಮಸ್ತ್ ಮಸ್ತ್ ಹೂ ಕೊಡ್ತಾವ್ ಗುಲಾಬಿ ಹೂ ಗಿಡಕ್ ಹಾಕಿದ್ರ. ಓಹೋ, ಹಿಂಗೇನ ಅಂದ್ರ ಇದ ಗೊಬ್ಬರ, ಗೊಬ್ಬರ ಇದ, ಇದ ಮಸ್ತ್ ಗೊಬ್ಬರ ಇದ, ಹೌದಿಲ್ಲ? ತಮ್ಮಲ್ಲ ನೋಡು, ವ್ಯಾಕ್ ವ್ಯಾಕ್ ಅಂತ. ಏ ಸುಮ್ದಿರ್ತೇನೆ, ಗೊಬ್ಬರ ಅದೇ ಗೊತ್ತಿಲ್ಲ ಗಿಡಕ್ ಹಾಕಿ ನೋಡ್ ಬರಿಲ್ಲ ಗಿಡನ. ಗಿಡಕ್ ಹಾಕಿದ್ರೆ ಗಿಡ ಮಸ್ತ್ ಬೆಳಿತಾವ. ಇದು ಗುಲಾಬಿ ಹೂವಿನ ಗಿಡ ರೀ ನಮ್ದು. ಇಷ್ಟೊತ್ತಿಗೆ ಹೂ ಬಿಡ್ತಿದ್ರಿ ಅವ. ಕುರಿ ಎಲ್ಲ ಎಲಿ ತಿಂದ ಖಾಲಿನ ಮಾಡ್ಬಿಟ್ಟವ್ರಿ ಅವ. ಆತ್ ಬಿಡ, ಆದ ಕುರಿ ತಿನ್ಲಿ. ಅಲ್ಲ, ನೀ ಅದಕ್ಕ ಸ್ವಲ್ಪ ನೀರ್ ಹಾಕಿ ಕಲಸ್ಬೇಕಿಲ್ಲ, ಮಂದಗೆ ಮಾಡಿ ಹಾಕ್ಬೇಕಿಲ್ಲ. ಅಲ್ಲೇ ನೀರ್ ಹಾಕಿನಂದ್ರ ಅಲ್ಲೇ ಮಂದಗೆ ಹಾಕ ತಡಿ ನೋಡುವಂತ್ರಿ. ತಮ್ಮನ್ನ ಏನೋ ಉಣ್ಣಾಗತ್ತೆ ಅಲ್ಲ, ಮಸ್ತ್ ಕುತ್ಕಂದ್ ತಿನ್ನತ್ತಿ. ನನ್ಗೊಂಚೂರ್ ಕೊಡ್ತೀಯನ್ನ? ಇಲ್ಲರಿ, ಎಗ್ರೆಸ್ ಅಂತ ಹೊಡಿ ಶಾಂಡ್ಗ್ಯಾಗ ಮಜ್ಗಿ ಬ್ರ್ಯಾಂಡ್ ಅಂತ ಮಸ್ತ್ ಕಂಡು ಹಿಡ್ದ ಬಿಡ್ರಿ ಡೈಲಾಗ್. ಇಂತ ಡೈಲಾಗ್ ಕೇಳ್ಬೇಕ ಮಸ್ತ್ ಹೇಳ್ತಾಳೆ. ಶಾಲಿಗೆ ಹೋಗಂತ ನೀನ್ ಒಲ್ಲೆ ಅಂತಾಳ್ರಿ. ಶಾಲಿ ಶಾಲಿ ಬಾಕ್ಲನ್ನ ಮುಚ್ಚಿ ಬಿಟ್ಟಾಳ್ರಿ ಆಕಿ. ನೋಡ್ರಲ್ಲಿ ಅಭ್ಯಾಸ ಮಾಡಿದ್ರೆ ಏನ್ರ ಮುಂದಕ್ಕಾರ ಇವ್ರೆ ಅಭ್ಯಾಸ ಮಾಡ್ಲ ಹೋಗ್ತಾ ಹೋಗ್ರಿ. ಸುಮಾರ್ಲಿಂತ ಹೋಗ್ಕೇಳಂತ್ರಿ ನಮ್ದು ಶಾಲಿಗ್ ಹೋಗ್ಬೇಕಂದ್ರ ನೀವು ಆಕಿ ಜೋಡಿ ಪಾಟಿ ಚೀಲ ಹಾಕೋರಿ, ಡ್ರೆಸ್ ಹಾಕೋರಿ. ನೀವು ನಡ್ರಿ, ನಿಮ್ ಜೋಡಿ ಆಕಿನು ಬರ್ತಾಳ. ಕೆಲಸ ನಮ್ಮ ಅಪ್ಪನ ಹೊಂಡ ಅಂತಾಳೆ ಶಾಲಿಗ್ ಅಂತೇಳಿ ಆಕಿನು ಬರ್ತಾಳ. ಯಾರ್ದಕ್ಕೋ ಪಾಟಿ ಚೀಲ, ಯಾರು ಚೀಲದಾಗ ಇದನ್ನ ಏನಂತ ಪಾಟಿ ಪಾಟಿ ಪೆನ್ಸಿಲ್ ಹಾಕು ಹೋಗುನ್. ನೀವ್ ಅಪ್ಪಾಜಿ ಕೂಡ ಹೋರಿ ಶಾಲಿಗೆ. ಅಪ್ಪಾಜಿ ಎಲ್ ಕೆ ಜಿ ಅನ್ನ? ಸಾನಿಯಾ ನೋಡ್ರಿ, ಇಲ್ಲಿ ಸ್ಕೂಲ್ ನಿಂತ್ರ ಈಗ ಬಂದ್ರಿ. ಬಂದ ತಕ್ಷಣ ಡ್ರೆಸ್ ಬಿಚ್ಚಲಿಲ್ದಂಗ ಇಲ್ಲ ಅನ್ನ ಊಟ ಮಾಡ ತಗೋಡ್ರಿ ಆಕಿ. ಆ ಕುರ್ಕುರಿ ಹಚ್ಕೊಂದ ಸಾನಿಯಾ ಡ್ರೆಸ್ ಬಿಚ್ಚಬೇಕಿಲ್ಲ ಅವನ. ಈಗ ಮೊದಲು ಹೊಟ್ಟೆತಿ, ಮಧ್ಯಾಹ್ನ ಸ್ವಲ್ಪ ಉಂಡ್ಬಿಟ್ಟೇನ. ಏಕ ಹಂಗ ಮಾಡಿ ಒಂದ್ ಡಬ್ಬಿ ಉಂದ್ ಬಿಟ್ಟೇನ ಅಂದ್ರ ನೀನು ಹಸಿ ಆಗ್ಲಿಕ್ಕೆ ಅಂದ್ರ ನಾ ಬಂದ. ಅರ್ಷಿಯಾ ನೀನು ಡ್ರೆಸ್ ಬಿಚ್ಚಿಲ್ಲ? ನಮ್ಗು ಬಾಳ ಹೊಟ್ಟೆ ಅನ್ಸ್ತಿತ್ತು. ನೀ ಏನ್ ಹಚ್ಕೊಂತೀನ ಆತಿ? ಸಾಸ್ ಸಾಸ್ ಕುರ್ಕುರೆ ಅನ್ನ ಸಾರು. ಅದೇನ್ ಪಾನಿಪುರಿ ಏನ್ ಅದ್ರ ತುಂಬಾ ಕತ್ತಿ ಅಲ್ಲ ಅನ್ನನ ಕುರ್ಕುರೆ ಅದ ಚೊಲಾ ಕತ್ತೆ ಅದ ಇಲ್ಲ ಮಾರಿಪ್ಪ ನೋಡ್ರಿ ಸಾಸ್ ನೆಕ್ಕ ಕೈಯಾಗ ಹಾಕೊಂದದ. ಅರಿಪ್ಪ ಸಾಕ್ಬಿಡು ಸಾಕ. ನಮ್ಮ ಅಕ್ಕ ನೋಡ್ರಿ ಸಾಯಂಕಾಲ ಆತ್ರಿ, ಎಲ್ಲ ಕಸ ಹೊಡೆದು ಈಗ ದೀಪ ಹಚ್ತಾರೆ ದೇವ್ರ ಮುಂದರಿ. ಈಗ ಕುರಿಮರಿ ಹೊರಗ್ ಬಂದು ನೋಡ್ರಿ, ಈಗ ಬೆಳಗ್ಗೆ ನಿಂತ್ರ ಒಳಗಿದ್ರಿ, ಈಗ ಹೊರಗ್ ಬಂದವ್ರಿ. ಅದ್ರ ಮಾಲಕ್ರ ಅವ್ರ ನೋಡ್ರಿ, ಕುರಿ ಮಾಲಕ್ರಿ ಅವ್ರ ನಿಂತಿರೋರ್. ಅದಕ್ ನೀರ್ ಹಾಕೋದು ಹುಲ್ ತಗೊಂಬರೋದು ಎಲ್ಲಾ ಅವ್ರಿ. ಮುನ್ನ ಮಮ್ಮಿ ಏನ್ ಮಾಡತ್ತಿದ್ರ ಮನ್ಯಾಗ? ಅಕ್ಕಿ ಸಣ್ಣ ಅಕ್ಕ ಅಕ್ಕಿ ಮಕ್ಕಳ ಸುಲ್ತಾನ ಇನ್ನು ಬಿಟ್ಟಿಲ್ಲ ನಾವ್ ಸ್ಕೂಲ್. ಸುಲ್ತಾನ್ ಡ್ಯಾನ್ಸ್ ಮಾಡಿದ ಕಚ್ಚಾ ಬದಾಮ್ ಡ್ಯಾನ್ಸ್ ಮಸ್ತ್ ಆಗಿತ್ತು ನೋಡ್ರಿ. ಅವ್ನು ಕಚ್ಚಾ ಬದಾಮ್ ನನಗ ಮಕ್ಕಳಾಗ ಬಿಡೋದ್ರೆ ರಾತ್ರಿ ಮೂರು ಗಂಟೆ ನಾನು ಇಕ್ರಿ. ನೀವ್ ಮಾಡಕ್ ನೀವ್ ಮಾಡಕ ನೀವ್ ಮಾಡಕಂತೆ ಮತ್ ಮೂರ್ ಗಂಟೆಗೆ ಅವ್ನು ಡ್ಯಾನ್ಸ್ ನೆನಪ್ ಬಂದ ನನಗ ಮೂರ್ ಗಂಟೆಗೆ ಎತ್ತಲಾಗೈತಿ. ಹೌದ ಹಿಂಗ ಹಿಂಗ ಮಾಡೋದ ನೋಡ್ಬೇಕಂತ ಹೇಳಿ ಅವಾಗೆದ್ದು ವಿಡಿಯೋ ನೋಡಿದ್ರೇನ? ಒಂದ ವಿಡಿಯೋ ನೋಡಿಲ್ಲ ಅವ್ನು ನೆನಪ್ ಮಾಡ್ಕೊಂಡೆ ನಾನು. ಇವ್ರ ನಮ್ಮ ಅಮ್ಮ ಇಲ್ಲಿ ಎದ್ದು ಗುಳಿಗೆ ತಗೊಳಕತ್ತಾರೇನ್ರಿ? ಗುಳಿಗೆ ತಗೊಳ ಟೈಮ್ ಆಗೈತ್ರಿ, ಅವ್ರಿಗೆ ಆರಾಮಿಲ್ರಿ. ಅಮ್ಮ ಚಾ ಕುಡಿದ್ರಿ? ಇಲ್ರಿ ಗುಳಿಗೆ ತಗೊಳತ್ತಿರೇನ? ಈ ರಾತ್ರಿ ತಗೊಳ್ಳ ಸಂಜೆ ಮುಂದೆ ತಗೊಳ್ಳೋರಿ? ಹೌದ್ರಿ, ನೆನಪ್ ಮಾಡಿ ತಗೋಬೇಕಾಗಿತ್ತ.
ತಮ್ಮ ನಾನು ನೋಡ್ರಿ ಸಾನಿಯನ್ ಕೈಯನ್ ಕುರುಕುರಿ ನೋಡಿ ಆಕಿನ ಜಲ್ದಿ ನಾ ಓಡ್ ಹೋಗಿ ತಗೊಂಡ ಬಂದ್ಬಿಟ್ ನೋಡ್ರಿ ಇಲ್ಲೆಲ್ಲ ಮಂದಿ ನಮಾಜಿಗೆ ಬರಾತಿದ್ರು ನೋಡ್ರಿ ಈಗ ನಮಾಜಿನ ಟೈಮ್ ಆಯ್ತ್ರಿ ಈಗ ಫುಲ್ ಇಲ್ಲೆಲ್ಲ ಗಾಡಿ ನಿಂದಿರ್ತಾರ ನೋಡ್ರಿ ನಮ್ಮ ಮನೆ ಮುಂದೆ ನಮಾಜಿನ ಟೈಮ್ ಆಗದ್ರ ಯಾಕಂದ್ರೆ ಮಸೀದಿ ಇಲ್ಲೇ ಐತಲ್ರಿ ಅಜಾ ಆದ್ಕುಳಿಗೆ ಅಂದ್ರೆ ಫುಲ್ ಮಂದಿನ ಮಂದಿರಿ ನೋಡ್ರಿ ಅಲ್ಲಿ ಒಬ್ಬೊಬ್ರ ಬರಾಗತ್ತಾರ ಈಗ ನಾ ಮ್ಯಾಲ್ ಬಂದೆರಿ ಅಟ್ಟದ ಮೇಲೆ ಇಲ್ಲೆಲ್ಲ ಅರಿಬಿ ಒಣಗ್ಯವನ್ನ ನೋಡಿ ಒಳಗ ಮರ್ಚ್ ಇಡ್ಬೇಕ್ರಿ ಹಂಗಾಗಿ ನಾ ಮ್ಯಾಲ್ ಬಂದೇನ್ರಿ ಈಗ ಅರಿಬಿ ಒಣಗ್ಯವಿಲ್ಲ ನೋಡೋಣ ಬರ್ರಿ ಅರಿಬಿ ಅಂಕರ ಎಲ್ಲ ಚೊಕ್ಕ ಒಣಗ್ಯವ್ರಿ ಇಂಥ ಬಿಸಿಲಿಗೆ ಯಾ ಅರಿಬಿ ಒಣಗಿಲ್ದಂಗೆ ಇರ್ತಾವ್ರಿ ಎಲ್ಲ ಒಣಗ್ತಾವ್ರಿ ಈಗ ಅವನು ಮಡಚಿ ಎಲ್ಲ ಒಳಗಿಡೋಣ ಬರ್ರಿ ಸೊ ತಲೆ ಒಳಗೆ ಏನಾದರೂ ಹೊಟ್ಟಾಗಿತ್ತಪ್ಪ ಅಂದ್ರೆ ಅದು ಯಾವ ಶಾಂಪು ಹಚ್ಕೊಂಡ್ರೂ ಹೋಗಲಿಲ್ಲ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣು ತೊಗೊಂಡು ಅದನ್ನು ತಲೆಗೆ ಜಳಕ ಮಾಡೋಕ್ಕಿನ್ನ 2 ತಾಸು ಮುಂಚೆನೇ ಅದನ್ನು ಹಚ್ಕೊಂಡು ಸ್ವಲ್ಪ ಬಿಟ್ಟು 2 ತಾಸು ಬಿಟ್ಟು ಜಳಕ ಮಾಡಿದ್ನಂದ್ರೆ ಇದನ್ನು 1 ವಾರದಾಗ 2 ಸಾರ ಮಾಡಿರಿ ಹೊಟ್ಟು ಪೂರ ಹೋಗ್ತತ್ರಿ ಇವತ್ತಿನ ವಿಡಿಯೋ ನಿಮಗೆ ಚಲೋ ಅನಿಸಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಚಾನಲ್ಗೆಲ್ಲ ಯಾರು ಹೊಸದಾಗಿ ಬಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ